ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿ ಉಪಚುನಾವಣೆಯ ಸಂದರ್ಭದಲ್ಲಿ ಖಾದರ್ ಅವರು ಮಾತನಾಡಿದ್ದಾರೆ, ಹಗಲು ರಾತ್ರಿ ಎನ್ನದೆ ನಾವು ಹಳ್ಳಿ ಹಳ್ಳಿಗಳನ್ನು ತಿರುಗಾಡ್ತಾ ಇದ್ದೀವಿ, ಜನರ ಕಷ್ಟಕ್ಕೆ ಸ್ಪಂದನೆಯನ್ನು ನೀಡ್ತಾ ಇದ್ದೀವಿ. ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ದು ನರೇಂದ್ರ ಮೋದಿಯವರ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ನಮ್ಮ ಒಂದು ಬಡವರ ಪರವಾಗಿತ್ತು. ಬಿಪಿಎಲ್ ರೇಷನ್ ಕಾರ್ಡ್ ಒಬ್ಬರಿಗೆ 10 ಕೆಜಿ ಅಕ್ಕಿಯನ್ನ ಮಾಡಿದ್ದು ಅದು ನಮ್ಮ ಸರ್ಕಾರ ಅಂತ ಅವರು ಸರ್ಕಾರದ ಬಗ್ಗೆ ಹೊಗಳಿಕೆಯ ಮಾತನಾಡಿದ್ರು. ಜೊತೆಗೆ ಆರ್ ಬಿ ತುರ್ಬಿನಹಳ್ಳಿ ಮಸ್ಕಿ ಶಾಸಕರು ಈ ಸಂದರ್ಭದಲ್ಲಿ ಮಾತನಾಡಿದ್ರು, ನಾನು ನಿಮ್ಮಲ್ಲಿ ಮತಭಿಕ್ಷೆ ಕೇಳೋದಕ್ಕೆ ಬಂದಿದ್ದೇನೆ, ಮಸ್ಕಿಯಲ್ಲಿ 3000ದಿಂದ ನಾನು ಗೆದ್ದು ಬಂದಿದ್ದೇನೆ, ಅದು ನಿಮ್ಮೆಲ್ಲರ ಆಶೀರ್ವಾದ, ನಮ್ಮ ಅಭ್ಯರ್ಥಿ ಅಶೋಕ್ ಮನ್ಗುಳಿ ಅವರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ, ನೀವು 10ಕ್ಕೆ 10 ಮತವನ್ನ ಹಾಕಿ 35,000 ಲೀಡಿಂದ ಗೆಲ್ಲಿಸ್ತೀರಿ ಅನ್ನುವಂತ ಒಂದು ನಂಬಿಕೆ ನನ್ನಲ್ಲಿ ಇದೆ ಅಂತ ಹೇಳಿದ್ರು. ಸುನೀಲ್ ಪಾಟೀಲ್ ಅವರು ಕೂಡ ವಿಧಾನಸಭಾ ಪರಿಷತ್ ಸದಸ್ಯರು ಈ ಸಂದರ್ಭದಲ್ಲಿ ಮಾತನಾಡಿದ್ರು. ಕೊರೋನಾ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮಾಜಿ ಸಚಿವರಾದ ಎಂ ಬಿ ಪಾಟೀಲ್ ಅವರು ವಿಜಯಪುರ ಜಿಲ್ಲೆಯಲ್ಲಿ BLD ಆಸ್ಪತ್ರೆಯಲ್ಲಿ ಕೊರೋನಾ ಪಾಸಿಟಿವ್ ಬಂದವರಿಗೆ ಅರ್ಧ ರೇಟಿನಲ್ಲಿ ಚಿಕಿತ್ಸೆಯನ್ನ ನೀಡಿದ್ದಾರೆ. ಕೊರೋನಾ ಸಮಯದಲ್ಲಿ ಬಿಜೆಪಿ ಪಕ್ಷ ಆವಾಗ ಇಲ್ಲಿತ್ತು, ಆದ್ರೂ ಕೂಡ ಆ ಪಕ್ಷದಿಂದ ಯಾವ ಒಂದು ಸಹಾಯ ಜನರಿಗೆ ಆಗ್ಲಿಲ್ಲ. ಉಪಚುನಾವಣೆ ಇದೆ ಅಂತ ಈಗ ಬಂದಿದ್ದಾರೆ, ನೀವು ಬಿಜೆಪಿ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು ಎಂದ್ರು. ಕಾಂಗ್ರೆಸ್ ಸರ್ಕಾರ ರೈತ ಪರವಾದ ಸರ್ಕಾರ ಎಂದ್ರು. ಜಿಲ್ಲಾ ಪಂಚಾಯತಿ ಸದಸ್ಯರಾದ ಮಂತುಕೌಡ ಪಾಟೀಲ್ ಯರ್ಗಲ್, ಕಾಂಗ್ರೆಸ್ ಯುವ ಮುಖಂಡರು ಭೀಮರಾಯಗೌಡ ಬಿರಾದ, ಸೋಮಜಾಳ್ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಭೇಟಿಯಾಗಿ ನಮ್ಮ ಅಶೋಕ್ ಮನಗುಳಿಗೆ ನಮ್ಮ ಮಗನಿಗೆ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳ್ರಿ ಅಂತ ಹೇಳೋ ವಿನಂತಿ ಮಾಡಿದ್ರು. ಅದಾದ ನಂತರ ನಮ್ಮ ಪಕ್ಷದ ಹಿರಿಯರು ಆದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ ಭೇಟಿಯಾಗಿ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂತ DK ಶಿವಕುಮಾರ್ ಅವರಿಗೆ ಭೇಟಿಯಾಗಿ ನಮ್ಮ ಮಗನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿ ಅಂತ ಹೇಳಿ ಅವರು ವಿನಂತಿ ಮಾಡಿಕೊಂಡಿದ್ರು. ಅದಾದ ನಂತರ ಒಂದು ತಿಂಗಳ ನಂತರ ಅವರು ನಿಧನರಾದ್ರು. ಮುಂದೆ ಚುನಾವಣೆ 6 ತಿಂಗಳ ಮೊದಲೇ ಆಗ್ಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಇವತ್ತು